ರಾಜ್ಯಾದ್ಯಂತ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿರತಕ್ಕಂತಹದ್ದು ಜಾತಿ ಗಣತಿ ವರದಿಯ ಅನುಷ್ಠಾನ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವತಃ ಕಾಂಗ್ರೆಸ್ ಸರ್ಕಾರದಲ್ಲಿ ಕೂಡ ಪರವಿರೋಧ ಚರ್ಚೆ ಆಗ್ತಾ ಇದೆ. ಇನ್ನು ತುಮಕೂರು ಜಿಲ್ಲೆಯ ಏನು ಗುಬ್ಬಿ ಶಾಸಕರು ಹಾಗೆ ಮಾಜಿ ಸಚಿವರಾಗಿರ್ತಕ್ಕಂಥ SR ಶ್ರೀನಿವಾಸ್ ಈ ಬಗ್ಗೆ ವಿರೋಧವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ನಡೆಯ ವಿರುದ್ಧವಾಗಿ ಒಂದಿಷ್ಟು ಮಾತನ್ನ ಆಡಿರ್ತಕ್ಕಂತಹ ಈ ಬಗ್ಗೆ ಬ್ರೇಕಿಂಗ್ ಇದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಜನರಿಗೆ ಕೊಟ್ಟಂತಹ ಒಂದು ಭರವಸೆ ಅಂತಾನೆ ಹೇಳ್ಬೋದು. ಜಾತಿ ಗಣತಿ ವರದಿ ಅನುಷ್ಠಾನ ಮಾಡ್ತೇವೆ, ಒಂದು ಸಾಮಾಜಿಕವಾಗಿ ಎಲ್ಲರನ್ನು ಕೂಡ ಮೇಲಕ್ಕೆ ತರ್ತೇವೆ ಅನ್ನುವಂತಹದ್ದು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಸಿದ್ಧಾಂತ ಆಗಿರತಕ್ಕಂತಹದ್ದು. ಅವರ ಮ್ಯಾನಿಫೆಸ್ಟೋದಲ್ಲೂ ಕೂಡ ಈ ಬಗ್ಗೆ ಮಾಹಿತಿಯನ್ನು ಅಂದ್ರೆ ಅದ್ರ ಬಗ್ಗೆ ಪ್ರಸ್ತಾಪ ಕೂಡ ಕೇಳಿ ಬಂದಿತ್ತು. ಇನ್ನು ಜಾತಿ ಗಣತಿ ವರದಿ ಅನುಷ್ಠಾನ ಮಾಡಲಿಕ್ಕೆ ಸರ್ಕಾರ ನಿರ್ಧಾರವನ್ನ ಮಾಡ್ತಾ ಇದೆ. ಈ ಬಗ್ಗೆ CM ಸಿದ್ದರಾಮಯ್ಯನವರು ಕೂಡ ಮಾಹಿತಿಯನ್ನು ಹಂಚಿಕೊಂಡಂತಹದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಶಾಸಕರಿಂದಲೇ ಕೂಡ ವಿರೋಧ ವ್ಯಕ್ತವಾಗ್ತಾ ಇದೆ. ಅದರಲ್ಲೂ ಕೂಡ ಗುಬ್ಬಿ ಶಾಸಕ ಮಾಜಿ ಸಚಿವ SR ಶ್ರೀನಿವಾಸ್ ಕೂಡ ವಿರೋಧವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಜಾತಿ ಗಣತಿ ವರದಿ ಅನುಷ್ಠಾನಕ್ಕೆ ಕಾಂಗ್ರೆಸ್ನಲ್ಲೇ ವಿರೋಧ ವ್ಯಕ್ತವಾಗ್ತಾ ಇದೆ. ಕಾಂಗ್ರೆಸ್ ಶಾಸಕನಿಂದಲೇ ಇದೀಗ ಕೇಳಿ ಬಂದಿರತಕ್ಕಂಥದ್ದು ಅಸಮಾಧಾನ. ಗುಬ್ಬಿ ಶಾಸಕ ಮಾಜಿ ಸಚಿವ SR ಶ್ರೀನಿವಾಸ್ ಈ ಬಗ್ಗೆ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಈ ಒಂದು ವರದಿ ಬಗ್ಗೆ ಚರ್ಚಿಸಿ ನಂತರ ಕ್ಯಾಬಿನೆಟ್ಗೆ ತರಲಿ, ಮೇಲ್ನೋಟಕ್ಕೆ ಇದು ಅವೈಜ್ಞಾನಿಕ ಜಾತಿ ಗಣತಿ ಅಂತೇಳಿ ನಮಗೆ ತೋರ್ತಾ ಇರ್ತಕ್ಕಂಥದ್ದು. ಎಲ್ಲ ಸಮುದಾಯಕ್ಕೂ ಸಾಮಾಜಿಕ ಶೈಕ್ಷಣಿಕ ನ್ಯಾಯ ಸಿಗಬೇಕು. ತುಮಕೂರಿನಲ್ಲಿ ಶಾಸಕ SR ಶ್ರೀನಿವಾಸ್ ಈ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಎಲ್ಲ ಸಮಾಜಕ್ಕೂ ಕೂಡ ಒಂದು ಸಮಾನ ಆದಂತಹ ಒಂದು ನ್ಯಾಯ ಸಿಗಬೇಕು ಅನ್ನುವಂತಹದ್ದು ನಮ್ಮ ಉದ್ದೇಶ ಧ್ಯೇಯ ಆಗಿರ್ತಕ್ಕಂತಹದ್ದು. ಹೀಗಾಗಿ ಕ್ಯಾಬಿನೆಟ್ಗೆ ತರೋದಕ್ಕಿಂತ ಮುಂಚಿತವಾಗಿಯೇ ಕೂಡ ಈ ಒಂದು ವರದಿಯ ಬಗ್ಗೆ ಚರ್ಚಿಸಬೇಕಾಗತ್ತೆ. ಆನಂತರ ಕ್ಯಾಬಿನೆಟ್ ತರಬೇಕಾಗತ್ತೆ, ಅಲ್ಲಿ ಒಪ್ಪಿಸ್ಕೊಂಡು ನಂತರ ಅನುಷ್ಠಾನವನ್ನು ಮಾಡಬೇಕಾಗತ್ತೆ. ಒಂದು ಸಮಾಜವನ್ನು ಮೇಲೆತ್ತಕ್ಕಂತಹದ್ದು, ಮತ್ತೊಂದು ಸಮಾಜವನ್ನು ಕೆಳಕ್ಕೆ ತುಳಿಯುವಂತಹ ಕೆಲಸವನ್ನು ಈ ವರದಿ ಮಾಡಬಾರ್ದು ಅನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರ್ತಕ್ಕಂತಹದ್ದು ಶಾಸಕ SR ಶ್ರೀನಿವಾಸ್. ನಾನು ಹಿಂದೆ ಕೂಡ ಇದರ ಬಗ್ಗೆ ಸಾರಿ ಸಾರಿ ಪ್ರಸ್ತಾಪ ಮಾಡಿರ್ತಕ್ಕಂತಹದ್ದು, ನಮ್ಮ ಒಕ್ಕಲಿಗರಲ್ಲಿ ಹಲವಾರು ಒಳಪಂಗಡಗಳಿವೆ. ಲಿಂಗಾಯತರಲ್ಲೂ ಕೂಡ ಹಲವಾರು ಒಳಪಂಗಡಗಳಿರ್ತಕ್ಕಂತಹದ್ದು. ಕುಂಚಿಟಿಗರು ಕೇವಲ ಕುಂಚಿಟಿಗ ಅಂತ ಬರೆದಿದ್ದಾರೆ. CLP ಸಭೆಯಲ್ಲಿ ವರದಿ ಬಗ್ಗೆ ಚರ್ಚೆ ಆಗಲಿ, ನಮ್ಮಲ್ಲಿ ಕುಂಚಿಟಿಗ ಒಕ್ಕಲಿಗ ಅಂತ ಬರೆದಿದ್ರಲ್ಲ, ಸರ್ಪ ಒಕ್ಕಲಿಗರಿ ಅಂತ ಇದ್ದಾಗ ಕೆಲವರು ಸರ್ಪ ಅಂತ ಕೂಡ ಬರೆಸಿರ್ತಕ್ಕಂತಹದ್ದು. ಆಗ ಅದ್ಯಾವುದೂ ಕೂಡ ನಮ್ಮ ಸಮುದಾಯದ ಪಟ್ಟಿಗೆ ಬರೋದಿಲ್ಲ, ಬೇರೊಂದು ಸಮಾಜ ಅಂತಲೇ ಕೂಡ ಕನ್ಸಿಡರ್ ಆಗ್ತಕ್ಕಂತಹದ್ದು. ಇವರು ವರದಿ ತಯಾರು ಮಾಡಿದವರು ಕೂಡ ಕುಂಚಿಟಿಗ ಅಂತ ಬರೆದುಕೊಂಡು ಹೋಗಿರ್ತಾರೆ. ನಮ್ಮಲ್ಲಿ ವಿರೋಧ ಯಾಕೆ ಅಂದರೆ ಒಟ್ಟಿಗೆ ಒಕ್ಕಲಿಗ ಅಂತ ಮಾಡ್ಕೊಳ್ಳಿ ಅನ್ನುವಂತಹದ್ದು. ಲಿಂಗಾಯತ ಸಮುದಾಯದಲ್ಲೂ ಕೂಡ ಇದೇ ರೀತಿಯಾದ ಸಮಸ್ಯೆ ಆಗಿರ್ಬೋದು, ಅವರು ಕೂಡ ವಿರೋಧವನ್ನು ಮಾಡ್ತಾ ಇದ್ದಾರೆ. ಜಾತಿ ಗಣತಿಯ ಅನುಷ್ಠಾನಕ್ಕೆ ಯಾಕಪ್ಪ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ಅಥವಾ ಇದಕ್ಕೆ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ಅನ್ನೋದಕ್ಕೆ ಪ್ರಮುಖವಾಗಿರ್ತಕ್ಕಂತಹದ್ದು, ಸರ್ಕಾರ ಏನೋ ಕೋಟಿ ಕೋಟಿ ಖರ್ಚು ಮಾಡಿ ಈ ವರದಿಯನ್ನು ತಯಾರು ಮಾಡಲಿಕ್ಕೆ ಮಾಡಿಸಿರ್ತಕ್ಕಂತಹದ್ದು, ಅನುಷ್ಠಾನವನ್ನು ಮಾಡ್ತೀವಿ ಅಂತೇಳಿ ಕಾಂಗ್ರೆಸ್ ಸರ್ಕಾರ ಕೂಡ ಹೇಳ್ಕೊಂಡಿದೆ. ಆದರೆ ಈ ವರದಿಯನ್ನು ತಯಾರು ಮಾಡುವಾಗ ಒಂದೊಂದು ಸಮುದಾಯದಲ್ಲೂ ಕೂಡ ತನ್ನದೇ ಆದಂತಹ ಹಲವಾರು ಒಳಪಂಗಡಗಳಿರ್ತಕ್ಕಂತಹದ್ದು. ಈ ಒಳಪಂಗಡಗಳ ಬಗ್ಗೆ ಸರಿಯಾದಂತಹ ಅಧ್ಯಯನ ಆಗಬೇಕು. ಕೆಲವರು ಕುಂಚಿಟಿಗ ಅಂತ ಬರೆಸಿರ್ತಾರೆ, ಕೆಲವರು ಒಕ್ಕಲಿಗ ಅಂತ ಬರೆಸಿರ್ತಾರೆ, ಮತ್ತು ಕೆಲವರು ಸರ್ಪ ಒಕ್ಕಲಿಗ ಅಂತ ಬರೆಸಿರ್ತಾರೆ. ಇವರೆಲ್ಲರೂ ಕೂಡ ಒಕ್ಕಲಿಗ ಕಮ್ಯುನಿಟಿಗೆ ಬರೋದಿಲ್ಲ. ಕೆಲವೊಂದು ಕಡೆ ಸರ್ಪ ಅಂತ ಹೇಳಿ ಬರೆಸಿದ್ರೆ ಅವರು ಬೇರೊಂದು ಕಮ್ಯುನಿಟಿಗೆ ಕೂಡ ಸೇರ್ಪಡೆ ಆಗ್ತಕ್ಕಂತಹದ್ದು. ಇದೆಲ್ಲದರ ಬಗ್ಗೆ ಕೂಡ ಸಂಪೂರ್ಣವಾಗಿ ಚರ್ಚೆ ಆಗಬೇಕಾಗತ್ತೆ. ಅದಾದ ನಂತರ ಕ್ಯಾಬಿನೆಟ್ ತರಬೇಕಾಗತ್ತೆ, ಅದಾದ ನಂತರ ಅನುಷ್ಠಾನವನ್ನು ಮಾಡಬೇಕಾಗತ್ತೆ. ಏಕಾಏಕಿ ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತೇಳಿ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ ಶಾಸಕ SR ಶ್ರೀನಿವಾಸ್. ಸರಿಯಾದ ರೀತಿ ಮಾಡಲಿಲ್ಲ ಅಂತಂದ್ರೆ ಈಗ ನಮ್ಮ ಜನಾಂಗಕ್ಕೆ ಅನ್ಯಾಯ ಆಗುತ್ತೆ ಅಂತಕ್ಕಂಥದ್ದು ಎಲ್ಲರ ಒಂದು ಕಳಕಳಿ ಇರತಕ್ಕಂಥದ್ದು. ಆ ಒಂದು ದೃಷ್ಟಿ ಇಟ್ಕೊಂಡು ಈ ಸಮುದಾಯಗಳು ನಮಗೆ ನ್ಯಾಯ ಸಿಗಲ್ಲ ಅನ್ನೋ ಭಾವನೆ ಇಟ್ಕೊಂಡು ಈ ಸಮುದಾಯಗಳು ಅದ್ರ ಬಗ್ಗೆ ವಿರೋಧ ವ್ಯಕ್ತಪಡಿಸ್ತಾ ಇರ್ಬೋದೇನೋ ಅಂತ ನನಗನ್ಸುತ್ತೆ. ಹೌದು,
ಹೌದೌದು, ನಮ್ಮಲ್ಲಿ ಯಾವ ರೀತಿ ವರದಿ ಯಾವ ರೀತಿ ತಯಾರು ಮಾಡಿದ್ದಾರೆ ಅಂದರೆ ಯಾರಿಗೂ ಗೊತ್ತಿಲ್ಲ, ಇದುವರೆಗೂ ಯಾರಿಗೂ ಗೊತ್ತಿಲ್ಲ. ಅದನ್ನು ವರದಿ ಸರ್ಕಾರಕ್ಕೆ ಸಲ್ಲಿಸಿದರೆ ಅದರಲ್ಲಿ ಆ ರೀತಿ ಆದಾಗ ಅನ್ಯಾಯ ಆಗುತ್ತಲ್ಲ, ಚರ್ಚೆ ಮಾಡಿ. ನಮ್ಮ ಪಕ್ಷದಲ್ಲಿಯೇ ವಿರೋಧಾಭಾಸಗಳು ಇರೋದ್ರಿಂದ ಕೆಲವು ಶಾಸಕರು ಒತ್ತಾಯ ಮಾಡ್ತಿದ್ದಾರೆ, ಮೊದಲು ಕ್ಯಾಬಿನೆಟ್ ಹೋಗೋಕ್ಕಿಂತ ಮೊದಲು ಸಿಎಂಪಿಯಲ್ಲಿ ಒಂದು ಆ ಮೀಟಿಂಗ್ ನಲ್ಲಿ ಚರ್ಚೆ ಆಗಲಿ ಈ ವರದಿ ಬಗ್ಗೆ, ನಂತರ ಎಲ್ಲ ಶಾಸಕರು ಒಪ್ಪಿದಾಗ ನಂತರ ಕ್ಯಾಬಿನೆಟ್ ಹೋಗಲಿ ಅಂತ. ನಮ್ಮಲ್ಲಿ ಈಗ ಎಲ್ಲರಲ್ಲೂ ಕೂಡ ಅದೊಂದು ದುಗುಡ ಇದೆ, ಯಾವ ರೀತಿ ಅವರು ತಯಾರು ಮಾಡಿದ್ದಾರೆ ಎನ್ನುವುದರ ಬಗ್ಗೆ ಅವರು ಸ್ಪಷ್ಟತೆ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಅದನ್ನೆಲ್ಲ ಸ್ಪಷ್ಟತೆ ನೀಡಿ ಅದೆಲ್ಲ ವರದಿಯನ್ನು ಚರ್ಚೆ ಮಾಡಿ ಆದರೂ ಕೂಡ ಅದರ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿ ಅದನ್ನು ಜಾರಿ ತರತಕ್ಕಂಥದ್ದು ಮಾಡಬೇಕಾಗುತ್ತೆ. ಕೆಲವು ಮನೆಗಳಿಗೆ ಹೋಗಲೇ ಇಲ್ಲ ಅನ್ನುವಂಥದ್ದು ಇಂಟೀರಿಯರ್ ಇರ್ಬೋದು, ಹಳ್ಳಿಗಳಲ್ಲಿ ಇರ್ಬೋದು, ಮನೆಗಳು ಹೋಗಿಲ್ಲ ಹೋಗಿರಲ್ಲ ಸ್ವಲ್ಪ ಕಾಲದಂಗೆ ಎಲ್ಲೋ ಒಂದು ಕಡೆ ಕೂತಿ ತಯಾರು ಮಾಡಿದ್ದಾರೆ ಅನ್ನೋ ಆರೋಪ ಕೂಡ ಇರ್ಬೋದು. ಅದನ್ನೆಲ್ಲ ನೋಡಿದಾಗಲೇ ಗೊತ್ತಾಗುತ್ತೆ. ಈಗ ನಮ್ಮೂರಲ್ಲಿ ಹೋಗಿರ್ತಾರೆ ಅಂತ ಇಟ್ಕೊಂಡು ನಮ್ಮ ತಾಲೂಕದೇ ಆದರೆ ಈಗ ನಾವು ನೋಡ್ತಿದ್ದಂಗೆ ಗೊತ್ತಾಗುತ್ತೆ ಎಷ್ಟು ಒಂದು ಊರಿನಲ್ಲಿ ಎಷ್ಟು ಹಳ್ಳಿಗಳವೆ, ಎಷ್ಟು ಮನೆಗಳಿದ್ದಾವೆ, ಯಾರ್ಯಾರು ಮನೆಗಳವೆ, ಅವೆಲ್ಲ ನಮ್ಮ ಮಾಹಿತಿ ಇದೆ. ನಾವು ಒಂದ್ಸರಿ ಆ ವರದಿ ನೋಡಿದರೆ ಸರಿಯಾದ ರೀತಿಯಲ್ಲಿ ಆಗಿದೆಯಾ ಇಲ್ಲ ಅನ್ನೋದ್ರ ಬಗ್ಗೆ ನಮಗೆ ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿ ಬರುತ್ತೆ. ಆಗ ನಾವೇನಾದ್ರೂ ಅದ್ರ ಬಗ್ಗೆ ಚರ್ಚೆ ಮಾಡತಕ್ಕಂಥದ್ದು ಮತ್ತು ಅದ್ರ ಬಗ್ಗೆ ಮಾತನಾಡ್ತಕ್ಕಂಥದ್ದು ಇರುತ್ತೆ. ಅದರಿಂದ ಎಲ್ಲಿಂದ ಅಂದರೆ ಅದ್ರ ಬಗ್ಗೆ ವರದಿ ಬಗ್ಗೆನೇ ಯಾವ ರೀತಿ ಮಾಡಿದ್ರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅದರಿಂದ ಇದನ್ನು ವಿರೋಧ ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಹೌದೌದು, ನಮ್ಮಲ್ಲಿ ನಾನು ಆಗಲೇ ಹೇಳಿದ ರೀತಿಲಿ ಒಳ ಪಂಗಡಗಳನ್ನು ಕೆಲವೇ, ಈಗ ನಾನಾಗಲೇ ಹೇಳಿದೆ ಈಗ ಕುಂಚಿಟಿಗರು ಅಂತ ಹೇಳಿರ್ತಾರೆ, ಅವರು ಒಕ್ಕಲಿಗರೇ, ಒಕ್ಕಲಿಗರಲ್ಲೇ ಬರ್ತಾರೆ. ನಮ್ಮ ಒಕ್ಕಲಿಗರು ಸಬ್ ಕ್ಯಾಸ್ಟ್ಗಳವೆಲ್ಲ ಅವನಿ, ನಾವು ಓವರಾಲ್ ಒಕ್ಕಲಿಗ ಅಂತ ಮಾಡಿದರೆ ಒಂದು ರೀತಿ ಆಗಿರುತ್ತೆ. ನೀವು ಕುಂಚಿಟಿಗ ಅಂದರೆ ಅವ್ರದೇ ಸಪ್ರೇಟ್ ಆಗಿರುತ್ತೆ, ಇನ್ನೊಬ್ಬ ಗಂಗಟ್ಕಾರ ಅಂದರೆ ಅವನದೇ ಸಪ್ರೇಟ್ ಆಗಿರ್ತೈತೆ, ಸರ್ಪ ಒಕ್ಕಲಿಗರು ಅಂದರೆ ಅವ್ರದೇ ಸಪ್ರೇಟ್ ಆಗಿರ್ತೈತೆ. ಅವಾಗ ನಾವು ಸರ್ಕಾರಿ ಬೆನಿಫಿಟ್ನಿಂದ ದೂರ ಹೋಗ್ಬೇಕಾಗುತ್ತೆ. ಅಲ್ಲ ಅಲ್ಲ, ಏನು ಮಾಡಿಬಿಟ್ಟವರಲ್ಲ ಹಿಂದೆ ಇದೇ ಮುಖ್ಯಮಂತ್ರಿಗಳು ಜಾತಿ ಗಣತಿ ಮಾಡಬೇಕು ಅಂತಕ್ಕಂಥದ್ದು ಅವರ ಕಾನ್ಸೆಪ್ಟು. ಯಾರು ಬಡವರಿದ್ದಾರೆ, ಬಡವರು ಇನ್ನೂ ಬಡತನ ರೇಖೆಯಿಂದ ಮೇಲಕ್ಕೆ ಬಂದವರ, ಅವರ ಆರ್ಥಿಕ ಪರಿಸ್ಥಿತಿ ಹೆಂಗವೆ, ಇವೆಲ್ಲವನ್ನು ಕೂಡ ಅಧ್ಯಯನ ಮಾಡಿದ್ದ ಈ ವ್ಯವಸ್ಥೆಯನ್ನು ಜಾರಿಗೆ ತಂದಿರ್ತಕ್ಕಂಥದ್ದು. ಅದರಲ್ಲಿ ಅವ್ರು ಯಾವ ರೀತಿ ಅಧ್ಯಯನ ಮಾಡಿದ್ರೆ ಅನ್ನೋದ್ರ ಬಗ್ಗೆ ಯಾರು ಗೊತ್ತಾಗಬೇಕಲ್ಲ. ಅದಕ್ಕೆ ಅವ್ರಿಗೆ ಏನು ಸ್ಪಷ್ಟತೆ ಆಯಿತು ಗೊತ್ತಿಲ್ಲ ನನಗೆ. ನಮ್ಮದು ಕ್ಲಿಯರ್ ಆಗಿ ಈ ರೀತಿ ವರದಿ ಸರಿಯಾಗಿ ಬಂದಿದೆಯೇ ಅನ್ನೋದು ನಮಗೆ ಕಾನ್ಫಿಡೆನ್ಸ್ ಇಲ್ಲ. ಅದರಿಂದ ಹೇಳ್ತಾವ್ರೆ ಅದನ್ನು ಸ್ಪಷ್ಟೀಕರಣ ಕೊಡಬೇಕಾಗುತ್ತೆ ಎಲ್ಲರಿಗೂ. ನನ್ನದೊಂದು ಹೇಳಿಕೆ ಇದಾಗಿರ್ತಕ್ಕಂತಹದ್ದು, ಈ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕಾಗತ್ತೆ, ನಮ್ಮ ಒಂದು ಸಮಾಜಕ್ಕೆ ಅನ್ಯಾಯ ಆಗತ್ತೆ ಅಂತ ಹೇಳಿದ್ರೆ ಅದನ್ನು ಒಪ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಆಗತ್ತೆ? ಎಲ್ಲೊಂದು ಕಡೆ ಈ ವರದಿಯನ್ನು ತಯಾರು ಮಾಡುವಂತಹ ಸಂದರ್ಭದಲ್ಲಿ ಎಲ್ಲೊಂದು ಕಡೆ ಗ್ರಾಮೀಣ ಪ್ರದೇಶಗಳಿಗೆ ಬಂದಿಲ್ಲ ಅಥವಾ ಭೇಟಿಯನ್ನು ಮಾಡಿಲ್ಲ, ಜನಗಳ ಸರಿಯಾದಂತಹ ಮಾಹಿತಿಯನ್ನು ಕಲೆ ಹಾಕಿಲ್ಲ ಅನ್ನುವಂತಹ ಆರೋಪಗಳು ಕೂಡ ಇರತಕ್ಕಂತಹದ್ದು, ಇದೆಲ್ಲವನ್ನ ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಂತರ ಅನುಷ್ಠಾನ ತರಲಿಕ್ಕೆ ಮುಂದಾಗಬೇಕು ಅನ್ನುವಂತಹ ಒತ್ತಾಯವನ್ನ ಕೂಡ ಮಾಡಿದ್ದಾರೆ. ಎಸ್ ಆರ್ ಶ್ರೀನಿವಾಸ್ ಈ ಒಂದು ಮೂಲಕವಾಗಿ ಸರ್ಕಾರಕ್ಕೆ ಒಂದು ಸಲಹೆಗಳನ್ನು ಕೂಡ ಕೊಟ್ಟಿರತಕ್ಕಂಥದ್ದು.